ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆಎಂ ಮುನೇಗೌಡ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರ ಜೆಡಿಎಸ್ ಜಿಲ್ಲಾ ಕಚೇರಿಯಲ್ಲಿ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ. ಜೆಡಿಎಸ್ ಪಕ್ಷ ಸಂಘಟನೆಗೆ ಮುಂದು ಜೆಡಿಎಸ್ ಪಕ್ಷವನ್ನು ಬಲಗೊಳಿಸುವ ಸಲುವಾಗಿ ರಾಷ್ಟ್ರೀಯ ಹಾಗೂ ರಾಜ್ಯ ನಾಯಕರು ಸದಸ್ಯತ್ವ ನೋಂದಣಿಗೆ ಚಾಲನೆ ನೀಡಿದ್ದು, ಅವರ ಸಲಹೆ ಮೇರೆಗೆ ಚಿಕ್ಕಬಳ್ಳಾಪುರ ನಗರದ ಜೆಡಿಎಸ್ ಜಿಲ್ಲಾ ಹಾಗೂ ತಾಲೂಕು ಕಚೇರಿಯಲ್ಲಿ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. ಈ ವೇಳೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆಎಂ ಮುನೇಗೌಡ ಮಾತನಾಡಿ, ಪಕ್ಷದ ಸಿದ್ಧಾಂತ ಹಾಗೂ ಜೆಡಿಎಸ್ ಸರ್ಕಾರದ ಅವಧಿಯಲ್ಲಿ ಮಾಡಿದ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಅನೇಕ ಜನರು ಪಕ್ಷದ ಸದಸ್ಯತ್ವ ಪಡೆಯಲು ಮುಂದೆ ಬಂದಿದ್ದು, ದೊಡ್ಡ ಪ್ರಮಾಣದಲ್ಲಿ ಜನರು ಜೆಡಿಎಸ್ ಪಕ್ಷವನ್ನು ಬೆಂಬಲಿಸುತ್ತಿದ್ದಾರೆ. ಜೊತೆಗೆ ಯುವಕರು ಜೆಡಿಎಸ್ ಪಕ್ಷ ಸೇರಲು ಉತ್ಸುಕರಾಗಿದ್ದಾರೆ. ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ತಮಗೆ ವಹಿಸಿದ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಬೇಕು. ಕೆಳಮಟ್ಟದಿಂದ ಅಭಿಯಾನ ನಡೆಸಬೇಕಿದೆ. ಯುವಕರನ್ನು ಒಳಗೊಂಡಂತೆ ಎಲ್ಲರನ್ನೂ ಸದಸ್ಯತ್ವ ಮಾಡಿಸಿ ಗ್ರಾಮಗಳಲ್ಲಿ ಘಟಕಗಳನ್ನು ರಚಿಸಬೇಕು ಎಂದರು. ಪಕ್ಷದ ವತಿಯಿಂದ ಸದಸ್ಯತ್ವ, ಪ್ರಾಥಮಿಕ ಸದಸ್ಯತ್ವ ಹಾಗೂ ಸಕ್ರಿಯ ಸದಸ್ಯತ್ವನ ಮಾಡಬೇಕು ಅಂತೇಳಿ ಇವತ್ತು ಒಂದು ಸದಸ್ಯತ್ವದ ಅಭಿಯಾನ ಕಾರ್ಯಕ್ರಮನ ಒಂದು ಇವತ್ತು ಇಟ್ಕೊಂಡಿದ್ದೀವಿ. ಅದರ ಒಂದು ಉದ್ದೇಶ ಯಾವ ರೀತಿ ಮಾಡ್ಬೇಕಂತಂದ್ರೆ, ಅಲ್ಲಿ 10 ರೂಪಾಯಿ ಇದರಲ್ಲಿ ಒಂದರಲ್ಲಿ ಇರ್ತಕ್ಕಂಥದ್ದು, ನಾವು 25 ಜನ ನಾವು ಮೆಂಬರ್ಶಿಪ್ ಸದಸ್ಯರು ಅಂತ ಮಾಡಬೇಕು. ಅವರ ಹೆಸರು ವಾರ್ಡ್ ನಂಬರ್, ಹಳ್ಳಿ ಆದ್ರೆ ಹಳ್ಳಿ, ಹೋಬಳಿ ಬರೀಬೇಕು. 10 ರೂಪಾಯಿ ಇದು ಸದಸ್ಯತ್ವ, ಇದು ಪ್ರಾಥಮಿಕ ಸದಸ್ಯತ್ವ ಅಂತ. ಇದರಲ್ಲಿ 25 ಜನ ನಾವು ಮಾಡ್ಕೊಂಡು ಬಂದ್ರೆ, ಒಬ್ರು ಈಗ ನಾನೊಂದು 25 ಜನ ಸದಸ್ಯರನ್ನು ಮಾಡ್ಕೊಂಡು ಬಂದ್ರೆ ನನಗೆ ಇದರಲ್ಲಿ ಸಕ್ರಿಯ ಸದಸ್ಯತ್ವ ಅಂತ ಮಾಡಿ ಇದರಲ್ಲೊಂದು ಮೆಂಬರ್ಶಿಪ್ ಬರ್ತದೆ. ಇದರಲ್ಲೊಂದು ಮೆಂಬರ್ಶಿಪ್ ಮಾಡಿದಾಗ ಅದರಲ್ಲಿ ಯಾರು ಸಕ್ರಿಯ ಸದಸ್ಯತ್ವ ಅಂತಂದ್ರೆ ಅವ್ರದ್ದೊಂದು ಫೋಟೋ ಬೇಕು. ಅವ್ರ ಫೋಟೋ ಹಾಕ್ಬಿಟ್ಟು ಅದನ್ನು ಮಾಡ್ಕೊಂಡು ಬರಬೇಕಾಗುತ್ತೆ. ಇದರಲ್ಲಿ 250 ರೂಪಾಯಿ, ಇದರಲ್ಲಿ 25 ಜನ ಮಾಡಿರ್ತಕ್ಕಂಥ ರಸೀದಿ ಪಡ್ಕೊಂಬಂದ್ರೆ, 250 ಜನ ಪಡ್ಕೊಂಬಂದ್ರೆ ಇದರಲ್ಲಿ ಸಕ್ರಿಯ ಸದಸ್ಯತ್ವ ಮಾಡಬೇಕು ಅಂತೇಳಿ ಈಗಾಗಲೇ ರಾಜ್ಯದ ಪದಾಧಿಕಾರಿಗಳು, ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು ಒಂದು ಆದೇಶ ಮಾಡಿದ್ದಾರೆ. ಅದರಲ್ಲಿ ಈಗ ನಾವು ಅಲ್ಲಿ ಕಟ್ಟು ಬಂದಿರತಕ್ಕಂಥದ್ದು, ನಾವು 2,60,600 ರೂಪಾಯಿ ನಾವು ಕಟ್ಟು ಬಂದಿದ್ವಿ. ಸುಮ್ಮನೆ ಬಂದ್ಬಿಟ್ಟು ಕೊಟ್ಬಿಟ್ಟಿದ್ರೆ ಈಗ ಇದು ಬಿಡಿ ಸರ್ ಯಾವ್ದೋ ತಗೊಂಡೋಗ್ತೀವಿ, ಒಂದು 25 ಶೀಟ್ ಬರೆದು ಬಿಡ್ತೀವಿ ಕೊಡ್ತೀವಿ ಅಂದ್ರೆ ಇಲ್ಲ. 2,60,000 ರೂಪಾಯಿನ ಕಟ್ಟಿ ನಾವು ಎಲ್ಲ ಜಿಲ್ಲೆಯಲ್ಲಿ, ನಮ್ಮ ತಾಲೂಕು ಒಂದಕ್ಕೆ ಅಲ್ಲ, ಎಲ್ಲ ನಮ್ಮ ಚಿಕ್ಕಬಳ್ಳಾಪುರ 5 ವಿಧಾನಸಭಾ ಕ್ಷೇತ್ರಗಳಿಗೆ 200 ಬುಕ್ ಅಂತ ಕೊಟ್ಟಿದ್ದಾರೆ. ಆ ಒಂದು 200 ಬುಕ್ಕಲ್ಲಿ ನಮಗೆ 23 ಗ್ರಾಮ ಪಂಚಾಯತಿಗಳು ಬರ್ತದೆ. ನಮ್ಮ ತಾಲೂಕಿನ ಆದ್ಯಂತ 23 ಗ್ರಾಮ ಪಂಚಾಯತಿಯಲ್ಲಿ 23 ಗ್ರಾಮ ಪಂಚಾಯತಿಗಳಿಗೆ ಇದು ಎಲ್ಲ ಗ್ರಾಮ ಪಂಚಾಯತಿಗಳು ಸದಸ್ಯರಾಗಬೇಕು. ಈಗ ನಾನೊಬ್ಬನ ತಗೊಂಡಾಗ ಎಲ್ಲ ಕೊಟ್ಕೊಂಡು 500 ಜನ ಬರ್ಕೊಂಬಂದ್ಬಿಟ್ಟು, ಇಲ್ಲ 200 ಜನ ಬರ್ಕೊಂಬಂದ್ಬಿಟ್ಟು ಯಾರೋ ಸಿಗ್ನೇಚರ್ ಕೊಟ್ಟರೆ ಇದಾಗಲ್ಲ. ಅವ್ರ ಫೋನ್ ನಂಬರ್ ಇರಬೇಕು, ಅವ್ರಿಗೆ ಫೋನ್ ಮಾಡ್ತಾರೆ ಯಾವುದೇ ಸಮಯದಲ್ಲಿ ಫೋನ್ ಮಾಡ್ಬೋದು. ಯಾರಾದರೂ ಫೋನ್ ನೀವು ಮಾಡಿಸಿದ್ರೆ ಅಂದರೆ ಹೂವು ಮಾಡಿಸಿದ್ದೀವಿ ಅಂತ ಹೇಳುವಂಥ ಒಂದು ಗುಚ್ಛರಾಗಿರ್ಬೇಕಿರ್ತಕ್ಕಂಥ ಮಾಡಬೇಕು ಅಂತ ಹೇಳೋದು. ಅದಕ್ಕೆ 23 ಗ್ರಾಮ ಪಂಚಾಯತಿಗಳಲ್ಲಿ ಎಲ್ಲರೂ ಈಗ ನಗರದಿಂದ ಬಂದಿರ್ತಾರೆ, ನಗರದಿಂದ ಬಂದಿರತಕ್ಕಂಥವ್ರು ಅವರು ಯಾವ ರೀತಿ ಜವಾಬ್ದಾರಿ ಈಗಾಗಲಿದೆ ಅಂತ ಹೊಸದೇನಲ್ಲ.